ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು, ಲಿಂಗಸುಗೂರು. ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನೂತನವಾಗಿ ಆರಂಭಗೊಂಡ ಎಸ್ಎಲ್ವಿ ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಆಂಜನೇಯ ಭಂಡಾರಿ, ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿಬಣ, ಲಿಂಗಸೂರು. ಎಸ್ಎಲ್ವಿ ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ರಿಲಯಂಟ್ ಎಂಟರ್ಪ್ರೈಸಸ್, ಲಿಂಗಸೂರು. ವಿವಿಧ ಟೈಲ್ಸ್, ಗ್ರಾನೇಡ್ಸ್, ಸ್ಯಾನಿಟರಿ ಖರೀದಿಗಾಗಿ ಭೇಟಿ ಕೊಡಿ ರಿಲಯಂಟ್ ಎಂಟರ್ಪ್ರೈಸಸ್, ಲಿಂಗಸೂರು. ಮಾಲೀಕರು ದರ್ಶನ್ ಶಿವಾನಂದ್, ಐದ್ನಾಳ. ಎಸ್ಎಲ್ಬಿ ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹರಿಸುತ್ತಿದ್ದಾರೆ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ. ಸೂಚಿ ರುಚಿಕರ ಊಟಕ್ಕಾಗಿ ಸಂಪರ್ಕಿಸಿ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ, ಲಿಂಗಸೂರು. ಮಾಲೀಕರು ಮಹಾಂತೇಶ್ ಚರಂತಿಮಠ. ಎಸ್ಎಲ್ಬಿ ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹಾರೈಸುತ್ತಿದ್ದಾರೆ ಜಿಕೆ ಎಂಟರ್ಪ್ರೈಸಸ್, ಟೋಟಲ್ ಗ್ಯಾಸ್ ಕಂಪನಿ. ಜಿಕೆ ಎಂಟರ್ಪ್ರೈಸಸ್, ಲಿಂಗಸೂರು. ಮಾಲೀಕರು ಗೌತಮ್ ಕೆ ಚವ್ಹಾಣ್. ಎಸ್ಎಲ್ಬಿ ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ನ್ಯೂ ಸೂಚಿ ರಿಟೇಲ್ ಮಾರ್ಟ್, ಕಿರಾಣಿ, ಬಟ್ಟೆ, ಜನರಲ್ ವಸ್ತುಗಳ ಮಳಿಗೆ. ನ್ಯೂ ಸೂಚಿ ರಿಟೇಲ್ ಮಾರ್ಟ್, ಲಿಂಗಸೂರು. ಮಾಲೀಕರು ಭೀಮಸೇನ್ ಕುಲಕರ್ಣಿ. ನೂತನವಾಗಿ ಆರಂಭಗೊಂಡ ಎಸ್ಎಲ್ಬಿ ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಮಟ್ಟದ ಸ್ಥಳೀಯ ಸುದ್ದಿಗಳು ಹೆಚ್ಚೆಚ್ಚು ಪ್ರಸಾರಗೊಂಡು ನ್ಯೂಸ್ ಚಾನೆಲ್ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹಾರೈಸುತ್ತಿದ್ದಾರೆ ಶರಣಪ್ಪ ನಾಯಕ್, ಬಿಜೆಪಿ ಸ್ಲಮ್ ಮೋರ್ಚಾ ಅಧ್ಯಕ್ಷರು, ಲಿಂಗಸೂರು. ನೂತನವಾಗಿ ಆರಂಭಗೊಂಡ ಎಸ್ಎಲ್ವಿ ನ್ಯೂಸ್ ಚಾನೆಲ್ಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಅಮರೇಗೌಡ, ಐದ್ನಾಳ್, ಪ್ರಗತಿಪರ ರೈತರು, ಲಿಂಗಸೂರು. ನೂತನವಾಗಿ ಆರಂಭಗೊಂಡ ಎಸ್ಎಲ್ವಿ ನ್ಯೂಸ್ಗೆ ಶುಭಾಶಯಗಳು, ಶುಭ ಕೋರುತ್ತಿದ್ದಾರೆ ಹನುಮಯ್ಯ ರೆಡ್ಡಿ, ಮುನ್ನೂರು, ಸಮಾಜ ಸೇವಕರು, ಲಿಂಗಸೂರು. ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು, ಲಿಂಗಸುಗೂರು. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಲಿಂಗಸೂರು ಪಟ್ಟಣದಲ್ಲಿ ಹಾಡು ಹಗಲೇ ವ್ಯಕ್ತಿಯೊಬ್ಬನ ಅಪಹರಣ. ನಮ್ಮ ಕರ್ವೆಯಿಂದ ಅದ್ದೂರಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ. ಜಸ್ಕಾಂ ಸಿಬ್ಬಂದಿಗಳಿಂದ ಲಿಂಗಸೂರಿನಲ್ಲಿ ಜನಜಾಗೃತಿ ಅಭಿಯಾನ. ಲಿಂಗಸೂರಿನಲ್ಲಿ ಒಂದು ದೇಶ ಒಂದು ಸಂವಿಧಾನ ಅಭಿಯಾನ. ಮಸ್ಕಿ ಹೋಲಿಫೆಕ್ ಶಾಲೆಯಿಂದ ಮಕ್ಕಳ ದಿನಾಚರಣೆ ಮತ್ತು ಮುದ್ದೇಬಿಹಾಳದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕನಕ ಜಯಂತಿ. ಲಿಂಗಸೂರು ಪಟ್ಟಣದ ಬಸ್ ನಿಲ್ದಾಣದ ಎದುರಿಗೆ ವ್ಯಕ್ತಿಯೊಬ್ಬನಿಗೆ ಪಿಸ್ತೂಲ್ನಿಂದ ಬೆದರಿಸಿ ಅಪಹರಿಸಿದ ಘಟನೆ ನಡೆದಿದೆ. ಅಪಹರಣಕ್ಕೊಳಗಾದ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಶನಿವಾರ ಮಧ್ಯಾಹ್ನ 12:30 ಸುಮಾರಿಗೆ ಈ ಘಟನೆ ನಡೆದಿದೆ. ಲಿಂಗಸೂರು ಬಸ್ ನಿಲ್ದಾಣ ಎದುರಿಗೆ 4 ಜನ ಅಪರಿಚಿತರು MH 14-35-66 ನಂಬರಿನ ಕಾರ್ನಲ್ಲಿ ಬಂದು ವ್ಯಕ್ತಿಯೊಡನೆ ಸ್ನೇಹಿತರಂತೆ ಮಾತಾಡಿ ನಂತರ ಚಾಕು ಮತ್ತು ಪಿಸ್ತೂಲ್ ತೋರಿಸಿ ಹೆದರಿಸಿ ತಮ್ಮ ಕಾರಿನಲ್ಲಿ ಕರೆದೊಯ್ದಿದ್ದಾರೆ. ಸಾರ್ವಜನಿಕರು ವಾಹನ ತಡೆಯಲು ಮುಂದಾದರೂ ಸಹ ಅವರೆಲ್ಲ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಸ್ಥಳೀಯ ಪೊಲೀಸರಿಂದ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಅವನು ಅಲ್ಲಿ ಕುಂತಿದ್ದು ಕಾಯ್ಕಂತ ಅಲ್ಲಿ ಹೋಗಿ ಕುಂತಿದ್ದ ಅವ್ನು ನೋಡಿ ನಾನು ಏನೋ ಯಾವ್ರೈತು ರಕ್ಕದ ಯಾವ್ರೈತು ನಿಂತು ನೋಡಕೈತ 4 ಮಂದಿ ಬಿಡ್ಸಿರ ಆಗಲ್ಲ ಯಾವ್ದು ವಿಡಿಯೋ ಮಾಡಬಹುದು. ಈ ದಿವಸ ದಿನಾಂಕ 16/11/2019 ರಾಯಚೂರು ಜಿಲ್ಲೆಯ ಲಿಂಗಸೂರು ನಗರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ 12:30 ಸುಮಾರು ಯಾರೋ ಒಂದು 4 ಜನ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಹಾಗೆ ಆತನ ಹೆದರಿಸಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾ ನಂತರದಲ್ಲಿ ಹೆದರಿಸಿ ಆತನ ಎಳ್ಕೊಂಡು ಕಾರೊಳಗೆ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ಆತನ ರಕ್ಷಣೆ ಮಾಡಲಿಕ್ಕೆ ಧಾವಿಸಿದಾಗ
ಮತ್ತೆ ಇವರೆಲ್ಲ ಕೆಳಗಿಳಿದು ಬರ್ತಾನೆ. ಆ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಕೆಳಗಿಳಿದು ಬರ್ತಾನೆ, ಅದನ್ನ ಮತ್ತೆ ಇವರು ಚೇಸ್ ಮಾಡಿಕೊಂಡು ಒಂದು ಪಿಸ್ತಲ್ ತೋರಿಸಿ ಮತ್ತೆ ಒಂದು ಮಚ್ಚು ತೋರಿಸಿ ಎದುರಿಸ್ಕೊಂಡು ಮತ್ತೆ ಕಾರೊಳಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಮಾರುತಿ ಸಿಯಾಜ್ ವೆಹಿಕಲ್, ವೈಟ್ ವೆಹಿಕಲ್ಲು, ಮೇಲೆ ಟಾಪಲ್ಲಿ ಬ್ಲ್ಯಾಕ್ ಇದೆ, ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅದರ ವೆಹಿಕಲ್ ನಂಬರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದೆ, MH 14, ಸೀರೀಸ್ ಗೊತ್ತಿಲ್ಲ, MH 14 3566, 3566. ನಂತರ ಅದು ಅದನ್ನು ಕರ್ಕೊಂಡು ಅವರು ಮಯೂರ ಸರ್ಕಲ್ ಕಡೆಗೆ ದಾಟಿದ್ದು ಮಾತ್ರ ನೋಡಿದರೆ ಜನ. ಮೋಸ್ಟ್ಲಿ ಇದು ಮಸ್ಕಿ ಇಲ್ಲ ಮುದುಗಲ್ ಕಡೆ ಹೋಗಿರ್ಬೋದು, ನಂತರ ಇಳುಕಲ್ಲು ಹುಲಗುದ ಕಡೆ ಹೋಗಿರ್ಬೋದು. ಅವರೆಲ್ಲ 4 ಜನ ಕನ್ನಡ ಮಾತಾಡ್ತಾ ಇದ್ರಂತೆ, ಏನೋ ದುಡ್ಡು ಕೊಡ್ತೀಯೋ ಇಲ್ಲೋ ಅಂತ ಹೆದರಿಸ್ತಾ ಇದ್ರಂತೆ. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಈ ವಾಹನದ ಬಗ್ಗೆ ಮತ್ತು ಏನು ವ್ಯಕ್ತಿಗಳ ಬಗ್ಗೆ ಐಡೆಂಟಿಟಿ ಗೊತ್ತಾದರೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಿಕ್ಕೆ ಕೋರುತ್ತೆ. ಈ ಕುರಿತು ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ, ಆದರೆ ಯಾರೂ ಕೂಡ ಮುಂದೆ ಬಂದು ದೂರು ನೀಡಿಲ್ಲ. ಆದ್ದರಿಂದ ಸಾರ್ವಜನಿಕರು ಈ ಕುರಿತು ಮಾಹಿತಿ ನೀಡಬೇಕಂತ ಕೋರ್ತೇನೆ. ಇದರೊಂದಿಗೆ ಆ CCTV ಫುಟೇಜನ್ನು ಕೂಡ ಇದರಲ್ಲಿಗೆ ಲಗತ್ತಿಸಿದೆ. ಧನ್ಯವಾದಗಳು. ಲಿಂಗಸೂರು ಪಟ್ಟಣದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶನಿವಾರ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟಣದ ಅಮರ್ ನರ್ಸಿಂಗ್ ಹೋಮ್ ಎದುರು ಬಿಜೆಪಿಯ ಹಿರಿಯ ಮುಖಂಡ ಡಾಕ್ಟರ್ ಶಿವಬಸಪ್ಪ ಅವರು ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಶಾಲಾ ಮಕ್ಕಳು ನಾಡಗೀತೆ ಹಾಡಿದರು. ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡಾಂಬೆಯ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಕನ್ನಡ ಭಾಷೆಯ ಹಿರಿಮೆ ಮೆರೆಯುವ ಗೀತೆಗಳಿಗೆ ಕರವೇ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ, ಅಬ್ದುಲ್ ರೌಫ್, ನಮ್ಮ ಕರವೇ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷ ರಾಜು ತಂಬಾಕೆ, ತಾಲೂಕಾ ಅಧ್ಯಕ್ಷ ತಿಮ್ಮಾರೆಡ್ಡಿ ಮುನ್ನೂರ್, ಪದಾಧಿಕಾರಿಗಳಾದ ರಮೇಶ್ ಗುತ್ತೆದಾರ್, ಮೌನೇಶ್ ರೆಡ್ಡಿ ಮುನ್ನೂರು ಸೇರಿದಂತೆ ನಾನಾ ಮುಖಂಡರಿದ್ದರು. ಲಿಂಗಸೂರಿನಲ್ಲಿ ಶನಿವಾರ ಜೆಸ್ಕಾಂ ಸಿಬ್ಬಂದಿಗಳಿಂದ ವಿದ್ಯುತ್ ಸುರಕ್ಷತೆ ಹಾಗೂ ವಿದ್ಯುತ್ ಉಳಿಸಲು ಜಾಗೃತಿ ಜಾಥಾ ನಡೆಸಲಾಯಿತು. ಜೆಸ್ಕಾಂ ಕಚೇರಿಯಲ್ಲಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಜೆಸ್ಕಾಂ ಎಇಇ ಬನ್ನೆಪ್ಪ ಕರಿಬಂಟನಾಳ್ ಮಾತನಾಡಿ, ಗ್ರಾಹಕರ ಅಮೂಲ್ಯ ಜೀವದ ಸುರಕ್ಷತೆ ನಮ್ಮ ಆದ್ಯತೆಯಾಗಿದೆ, ಹೀಗಾಗಿ ಸಾರ್ವಜನಿಕರು ಜೆಸ್ಕಾಂಗೆ ಸಹಕಾರ ನೀಡಬೇಕಾಗಿದೆ. ವಿದ್ಯುತ್ ಮಾರ್ಗದ ಸಂಪರ್ಕ ಅಪಾಯಕಾರಿ ಎಂಬುದನ್ನು ಗಮನದಲ್ಲಿಡಬೇಕು. ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಅಥವಾ ಇನ್ಯಾವುದೇ ಜಾಹೀರಾತು ಫಲಕಗಳನ್ನು ಕಟ್ಟಬೇಡಿ. ಕಡಿಮೆ ವಿದ್ಯುತ್ ಬಳಸಿ ಹೆಚ್ಚಿನ ಬೆಳಕನ್ನು ನೀಡುವ LED ಅಥವಾ CFL ಬಲ್ಬ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ವಿದ್ಯುತ್ ಉಳಿಸಲು ಸಾರ್ವಜನಿಕರು ಮುಂದಾಗಬೇಕು. ಸುರಕ್ಷತೆಗಾಗಿ ವಿದ್ಯುತ್ ಕಂಬಗಳಿಗೆ ಬಟ್ಟೆಗಳನ್ನು ಒಣಗಿಸುವ ತಂತಿಗಳನ್ನು ಕಟ್ಟಬೇಡಿ. ಕಟ್ಟಡ ನಿರ್ಮಾಣ ಮಾಡುವಾಗ ನಿಯಮಗಳ ಪ್ರಕಾರ ವಿದ್ಯುತ್ ಮಾರ್ಗ ಹಾಗೂ ಕಟ್ಟಡದ ನಡುವೆ ಅಂತರ ಕಾಯ್ದುಕೊಳ್ಳಿ ಎಂದು ಸಾರ್ವಜನಿಕರಿಗೆ ಸಲಹೆ ನೀಡಿದರು. ಸೆಕ್ಷನ್ ಅಧಿಕಾರಿಗಳಾದ ಸುರೇಶ್ ಸಿಂಗ್, ಬನ್ನೆಪ್ಪ, ದರ್ಬಾರ್ ಅಲಿ, ಬಸವರಾಜ್, ಮಲ್ಲಯ್ಯ, ಹಿರಿಯ ಸಹಾಯಕರಾದ ಬಾಗೇವಾಡಿ ಆದಪ್ಪ, ಬಸವರಾಜ್ ಮುದ್ಗಲ್, ಮೀಟರ್ ರೀಡರ್ಗಳು, ಲೈನ್ಮನ್ಗಳು ಹಾಗೂ ಇನ್ನಿತರರು ಇದ್ದರು. ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನೂತನವಾಗಿ ಆರಂಭಗೊಂಡ SLV ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಆಂಜನೇಯ ಭಂಡಾರಿ, ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿಬಣ, ಲಿಂಗಸೂರು. SLV ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ರಿಲಯಂಟ್ ಎಂಟರ್ಪ್ರೈಸಸ್, ಲಿಂಗಸೂರು.
ವಿವಿಧ ಟೈಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಖರೀದಿಗಾಗಿ ಭೇಟಿ ಕೊಡಿ ರಿಲಯಂಟ್ ಎಂಟರ್ಪ್ರೈಸಸ್ ಲಿಂಗ್ಸೂರ್. ಮಾಲೀಕರು ದರ್ಶನ್ ಶಿವಾನಂದ್ ಐದ್ನಾಳ. SLB ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹರಿಸುತ್ತಿದ್ದಾರೆ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ. ಸೂಚಿ ರುಚಿಕರ ಊಟಕ್ಕಾಗಿ ಸಂಪರ್ಕಿಸಿ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ ಲಿಂಗ್ಸೂರ್. ಮಾಲೀಕರು ಮಹಾಂತೇಶ್ ಚರಂತಿಮಠ. SLB ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹಾರೈಸುತ್ತಿದ್ದಾರೆ GK ಎಂಟರ್ಪ್ರೈಸಸ್ ಟೋಟಲ್ ಗ್ಯಾಸ್ ಕಂಪನಿ. GK ಎಂಟರ್ಪ್ರೈಸಸ್ ಲಿಂಗ್ಸೂರ್. ಮಾಲೀಕರು ಗೌತಮ್ ಕೆ ಚವ್ಹಾಣ್. SLB ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ನ್ಯೂ ಸೂಚಿ ರಿಟೇಲ್ ಮಾರ್ಟ್ ಕಿರಾಣಿ ಬಟ್ಟೆ ಜನರಲ್ ವಸ್ತುಗಳ ಮಳಿಗೆ. ನ್ಯೂ ಸೂಚಿ ರಿಟೇಲ್ ಮಾರ್ಟ್ ಲಿಂಗ್ಸೂರ್. ಮಾಲೀಕರು ಭೀಮಸೇನ್ ಕುಲಕರ್ಣಿ. ನೂತನವಾಗಿ ಆರಂಭಗೊಂಡ SLB ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಮಟ್ಟದ ಸ್ಥಳೀಯ ಸುದ್ದಿಗಳು ಹೆಚ್ಚೆಚ್ಚು ಪ್ರಸಾರಗೊಂಡು ನ್ಯೂಸ್ ಚಾನೆಲ್ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹಾರೈಸುತ್ತಿದ್ದಾರೆ ಶರಣಪ್ಪ ನಾಯಕ್, BJP ಸ್ಲಂ ಮೋರ್ಚಾ ಅಧ್ಯಕ್ಷರು ಲಿಂಗ್ಸೂರ್. ನೂತನವಾಗಿ ಆರಂಭಗೊಂಡ SLB ನ್ಯೂಸ್ ಚಾನೆಲ್ಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಅಮರೇಗೌಡ ಐದ್ನಾಳ್, ಪ್ರಗತಿಪರ ರೈತರು ಲಿಂಗ್ಸೂರ್. ನೂತನವಾಗಿ ಆರಂಭಗೊಂಡ SLB ನ್ಯೂಸ್ಗೆ ಶುಭಾಶಯಗಳು ಶುಭ ಕೋರುತ್ತಿದ್ದಾರೆ ಹನುಮಯ್ಯ ರೆಡ್ಡಿ ಮುನ್ನೂರ್, ಸಮಾಜ ಸೇವಕರು ಲಿಂಗ್ಸೂರ್. SLB ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗ್ಸೂರ್. ಶ್ರೀಮತಿ ಬಸಮ್ಮ ಗುರುಲಿಂಗಪ್ಪ ಕಾನೂನು ಕಾಲೇಜ್ ಲಿಂಗ್ಸೂರ್ನಲ್ಲಿ ಒಂದು ದೇಶ ಒಂದು ಸಂವಿಧಾನ ಅಭಿಯಾನದ ಕುರಿತು ವಿಶೇಷ ಕಾರ್ಯಕ್ರಮ ಜರುಗಿತು. ಉಟಗನೂರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸಂಜೀವ್ ಕುಮಾರ್ ಕಂದಗಲ್ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಇನ್ನೂ ಮೇಲು ಕೀಳು ಎಂಬ ತಾರತಮ್ಯ ಇದೆ. ಇದನ್ನು ನಾವು ಹೋಗಲಾಡಿಸಬೇಕಾಗಿದೆ. ಇದಕ್ಕಾಗಿ ಕಾನೂನು ವಿಶ್ವವಿದ್ಯಾಲಯವು ಒಂದು ದೇಶ ಒಂದು ಸಂವಿಧಾನ ಎಂಬ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳು ಇದರಿಂದ ಜಾಗೃತರಾಗಿ ಸಮಾಜದಲ್ಲಿ ಸಮಾನತೆಗಾಗಿ ಅಕ್ಕಪಕ್ಕದವರಿಗೆ ಅರಿವು ಮೂಡಿಸಬೇಕೆಂದರು. ಮಕ್ಕಳು ಹೇಗೆ ಬದುಕಬೇಕು, ಹೇಗೆ ಜೀವನ ನಡೆಸಬೇಕು ಎಂಬುದು ಪಾಲಕರು ಅತ್ಯಂತ ನಿಗಾ ವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆ ಆಡಳಿತಾಧಿಕಾರಿ ಸಂತೋಷ್ ಕಡಿವಾಳ್, ಪ್ರಾಚಾರ್ಯ SM ಪವಾರ್, ಸಂಜೀವ್ ಪಾಲಿಟೆಕ್ ಕಾಲೇಜಿನ ಪ್ರಾಚಾರ್ಯ ಜಾವಿದ್ ಹುಸೇನ್, ಉಪನ್ಯಾಸಕರಾದ ಚಂದ್ರಶೇಖರ್ ಚಲುವಾದಿ ಹಾಗೂ ಇನ್ನಿತರರು ಇದ್ದರು. ಕಾಳಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡುತ್ತಿದ್ದ ಆಟೋ ಮೇಲೆ ಆಹಾರ ಇಲಾಖೆಯ ಶಿರಸ್ತದಾರ ಬಸವಂತ್ ಸಿಂಗ್ ತಿಪ್ಪಣ್ಣ ತಳವಾರದಿಂದ ದಾಳಿ ನಡೆದಿದೆ. ಕಾಳಾಪುರ ಗ್ರಾಮದಲ್ಲಿ ದಾಳಿ ಮಾಡಿದ ಅಧಿಕಾರಿಗಳು ಪಡಿತರವನ್ನು ವಶಪಡಿಸಿಕೊಂಡಿದ್ದಾರೆ. ಆಟೋದಲ್ಲಿದ್ದ 15 ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದ ಆಹಾರ ಇಲಾಖೆಯ ಅಧಿಕಾರಿಗಳು ಸಾವಲಮ್ಮ ಎಂಬುವರು ಆಟೋ ಮೂಲಕ ಪಡಿತರವನ್ನು ಬೇರೆಡೆಗೆ ಸಾಗಿಸುತ್ತಿದ್ದು ಕಾಳಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗರಿಂದ ಶೇಖರಿಸಿದ್ದ ಪಡಿತರ ಅದಾಗಿತ್ತು ಎಂದು ತಿಳಿದುಬಂದಿದೆ. ವಶಪಡಿಸಿಕೊಂಡ ಪಡಿತರವನ್ನು ದುರುಗಪ್ಪ ಮಿಂಚೇರಿಯವರ ನ್ಯಾಯಬೆಲೆ ಅಂಗಡಿಯಲ್ಲಿ ಇಡಲಾಗಿದೆ. ರಾಯಚೂರು ಜಿಲ್ಲಾ ಅರ್ಚಕ ಮತ್ತು ಪುರೋಹಿತರ ಸಭೆಯನ್ನು ರಾಜ್ಯಾಧ್ಯಕ್ಷರಾದ ವಿದ್ವಾನ್ ಶ್ರೀ ಚಂದ್ರಶೇಖರ ಶಾಸ್ತ್ರಿಗಳವರು ಲಿಂಗ್ಸೂರು ತಾಲೂಕಿನ ಸುಕ್ಷೇತ್ರ ಶ್ರೀ ಗುರುಗುಂಟಿ ಅಮರೇಶ್ವರದಲ್ಲಿ ಆಯೋಜಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಮಸ್ತ ಅರ್ಚಕ ಮತ್ತು ಪುರೋಹಿತರು ಭಾಗವಹಿಸಿ ಸಂಘಟನೆಗೆ ಬಲ ತುಂಬಬೇಕು. ಈ ಸಂಘಟನೆಯು ರಾಜ್ಯದ ಅರ್ಚಕ ಮತ್ತು ಪುರೋಹಿತರ ಹಿತ ಕಾಪಾಡುತ್ತಾ ಬಂದಿದ್ದು ಇಲ್ಲಿಯವರೆಗೆ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಸಕ್ರಿಯವಾಗಿತ್ತು. ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಮ್ಮ ರಾಯಚೂರು ಜಿಲ್ಲೆಯವರಾದ ವಿದ್ವಾನ್ ಚಂದ್ರಶೇಖರ್ ಶಾಸ್ತ್ರಿಗಳಿಗೆ ಒಲಿದು ಬಂದಿರುವುದು ನಮ್ಮ ಜಿಲ್ಲೆಗೆ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ರಾಜ್ಯಾಧ್ಯಕ್ಷರು ಅವರ ತವರು ಜಿಲ್ಲೆಯಾದ ರಾಯಚೂರು ಜಿಲ್ಲೆಯ ಅರ್ಚಕ ಮತ್ತು ಪುರೋಹಿತರನ್ನ ಸಂಘಟಿತರಾಗಿಸುವ ಇಚ್ಛೆಯೊಂದಿಗೆ ಸಭೆಯನ್ನ ಪ್ರಥಮ ಬಾರಿಗೆ ಲಿಂಗ್ಸೂರು ತಾಲೂಕಿನ ಸುಕ್ಷೇತ್ರ ಶ್ರೀ ಗುಡುಗುಂಟಿ ಅಮರೇಶ್ವರದಲ್ಲಿ ಆಯೋಜಿಸಿದ್ದಾರೆ. ಕಾರಣ, ಎಲ್ಲ ಅರ್ಚಕ ಬಾಂಧವರು ಸಭೆಯಲ್ಲಿ ಭಾಗವಹಿಸಿ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿ ಸಂಘಟನೆ ಜೊತೆಗೆ ಅರ್ಚಕ ಮತ್ತು ಪುರೋಹಿತರ ಬೆಳವಣಿಗೆಗೆ ಸಹಕರಿಸಬೇಕೆಂದು ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಶಾಸ್ತ್ರಿಗಳು ಕೇಳಿಕೊಂಡಿದ್ದಾರೆ. ಮಸ್ಕಿಯ ಹೋಲಿ ಫೇತ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ, ಚಾಚಾ ನೆಹರು, ಸ್ವಾಮಿ ವಿವೇಕಾನಂದ ನಂತಹ ವಿವಿಧ ವೇಷಭೂಷಣಗಳನ್ನು ಧರಿಸಿ ನೃತ್ಯ ಮಾಡುವ ಮುಖಾಂತರ ಗಮನ ಸೆಳೆದರು. ಇದೇ ವೇಳೆ ಮಾತನಾಡಿದ ಶಾಲೆಯ ಮುಖ್ಯ ಗುರುಗಳಾದ KV ರೆಡ್ಡಿ ಅವರು, ಮಕ್ಕಳ ದಿನಾಚರಣೆ ವೈಭವ ಮತ್ತು ಪ್ರದರ್ಶನದ ನಡುವೆ ಚಾಚಾ ನೆಹರು ಅವರ ಸಂದೇಶವನ್ನು ನಾವು ಮರೆಯಬಾರದು ಎಂದು ಹೇಳಿದರು. ಮುದ್ದೇಬಿಹಾಳದಲ್ಲಿ ಕುಲಶ್ರೇಷ್ಠ ಮಹಾನ್ ಸಂತ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುದ್ದೇಬಿಹಾಳದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಸಂತ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ AS ಪಾಟೀಲ್ ನಡಹಳ್ಳಿ ಮಾತನಾಡಿದರು.
ಮನಕುಲದ ಉದ್ಧಾರಕ್ಕಾಗಿ ತಮ್ಮ ಕೀರ್ತನೆ ಮೂಲಕ ಮಾನವ ಕುಲವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವಲ್ಲಿ ಕನಕದಾಸರ ಕೊಡುಗೆ ಅಪಾರವಾಗಿದೆ. 15-16 ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ದಾಸರಲ್ಲಿ ಅವರು ಒಬ್ಬರು. ಜಾತಿ ಮತ ಪಂಥ ಮೇಲು ಕೀಳು ಅರಿಮೆಯನ್ನು ಹೋಗಲಾಡಿಸಿದ ಮಹಾನ್ ಚೇತನ ಇವರು ಮತ್ತು ಇವರು ರಚಿಸಿದಂತಹ ಪದ ಮತ್ತು ಕೀರ್ತನೆಗಳು ಮಾನವ ಜನಾಂಗಕ್ಕೆ ದಾರಿದೀಪಗಳಾಗಿವೆ. ನಮ್ಮ ನಿಜ ಜೀವನದಲ್ಲಿ ಕನಕದಾಸರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಕನಕ ಜಯಂತಿ ಆಚರಣೆಗೆ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂದು ಹೇಳಿದರು. ಇದಕ್ಕೋಸ್ಕರವಾಗಿ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿ ಕುಲದ ಶ್ರೇಷ್ಠನಾಗಿ ಬದುಕಿದಂತಹ ಮಹಾನ್ ಸಂತ ಅದು ಕನಕದಾಸರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತದೆ. ನಮ್ಗೆ ಯಾವುದೋ ಒಂದು ಕುರ್ಚಿ ಸಿಕ್ತು ಅಂದ್ರೆ ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತೇವೆ. ಅವರು ಬದುಕನ್ನ ಆಳವಾಗಿ ಅರ್ಥ ಮಾಡಿಕೊಂಡ್ರು, ಮಹಾನ್ ತತ್ವಜ್ಞಾನಿಯಾಗಿ ಬದುಕಿದ್ರು. ಇದೆಲ್ಲವೂ ಕೂಡ ನಶ್ವರ, ಇದಕ್ಕೆ ಬೆಲೆ ಇಲ್ಲ. ಯಾವುದು ಅಂದ್ರೆ ಸರ್ವರನ್ನ ಪ್ರೀತಿಸುವಂತ. ಇದೇ ವೇಳೆ ಕನಕದಾಸರ ಭಾವಚಿತ್ರದ ಮೆರವಣಿಗೆಯು ಕನಕದಾಸ ವೃತ್ತದಿಂದ ಪ್ರಾರಂಭವಾಗಿ ಗ್ರಾಮ ದೇವತೆ ಕಟ್ಟೆ, ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಇದೇ ಸಂದರ್ಭದಲ್ಲಿ ಹಾಲುಮತ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ತಹಸೀಲ್ದಾರ್ ಜಿಎಸ್ ಮಳಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಡಿ ಗಾಂಜಿ, ಸಮಾಜದ ಮುಖಂಡರಾದ ಮಲಕೇಂದ್ರ ಗೌಡ ಪಾಟೀಲ್, ಡಾಕ್ಟರ್ ಎಸಿ ನಾಗರಬೆಟ್ಟ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎಚ್ ಆಲಣ್ಣ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಲಿಂಗಸೂರು ಪಟ್ಟಣದಲ್ಲಿ ಹಾಡು ಹಗಲೇ ವ್ಯಕ್ತಿಯೊಬ್ಬನ ಅಪಹರಣ. ನಮ್ಮ ಕರ್ವೆಯಿಂದ ಅದ್ದೂರಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ. ಜಸ್ಕಾಂ ಸಿಬ್ಬಂದಿಗಳಿಂದ ಲಿಂಗಸೂರಿನಲ್ಲಿ ಜನಜಾಗೃತಿ ಅಭಿಯಾನ. ಲಿಂಗಸೂರಿನಲ್ಲಿ ಒಂದು ದೇಶ ಒಂದು ಸಂವಿಧಾನ ಅಭಿಯಾನ. ಮಸ್ಕಿ ಹೋಲಿಫೆಕ್ ಶಾಲೆಯಿಂದ ಮಕ್ಕಳ ದಿನಾಚರಣೆ ಮತ್ತು ಮುದ್ದೇಬಿಹಾಳದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕನಕ ಜಯಂತಿ. ಇಲ್ಲಿಗೆ ಇಂದಿನ ಎಸ್ಎಲ್ವಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಭೇಟಿಯಾಗೋಣ. ವಂದನೆಗಳು.